श्री महागणपतये नमः श्री गुरुभ्यो नमः हरि ओम। ज्योतिष कार्यक्रम के निमगेल स्वागत सुस्वागत। नानिवत निमगे मीन राशि मार्च 2023 ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮಗೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ। ಯಾರ್ಯಾರು ಮೀನರಾಶಿ ಜಾತಕರಿದ್ದೀರಿ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ। ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗುತ್ತೆ। ಅದು ಮಂಗಳ ಗ್ರಹ, ಶುಕ್ರ ಗ್ರಹ, ರವಿ ಗ್ರಹ ಮತ್ತು ಬುಧ ಗ್ರಹ। ಹಾಗಾದರೆ ಮೀನರಾಶಿಯವರು ಯಾರಿದ್ದೀರಿ ವಿಡಿಯೋ ನೋಡೋದನ್ನು ಮರಿಬೇಡಿ। ಮೀನರಾಶಿ ಜಾತಕರ ಮೇಲೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ। ಶುಕ್ರ 2ನೇ ಮನೆ ಸಂಚಾರ ಆಗಿಬಿಡ್ತಾನೆ 12ನೇ ತಾರೀಕು ಮಾರ್ಚ್ 2023। ನಿಮಗೆ ಶುಕ್ರ ಅಷ್ಟಮಾಧಿಪತಿ 3ನೇ ಮನೆ ಅಧಿಪತಿ, 2ನೇ ಮನೆಯಲ್ಲಿ ಶುಕ್ರ ರಾಹು ಒಳ್ಳೆ ಫಲನ, ಗೋಚಾರದಲ್ಲಿ ಶುಕ್ರ ಒಳ್ಳೆ ಫಲವನ್ನು ಕೊಡ್ತಾನೆ। ದ್ವಿತೀಯದಲ್ಲಿ ಶುಕ್ರೇ ದ್ವಿತೀಯ ಗೃಹಗೆ ಪ್ರಸವಾರ್ಥ ಧಾನ್ಯ ಭೂಪಾಲ ಸಂತಾನದ ಕುಟುಂಬ ಹಿತಾನ್ಯ ವಾಸ್ಯ ಅಂತ ಹೇಳಲಾಗುತ್ತೆ। ಅಂದರೆ ದಾಂಪತ್ಯ ಸುಖ ಕೊಡುವನೆ ಶುಕ್ರ, ಅಷ್ಟಮಾಧಿಪತಿ ಗುಪ್ತ ಸುಖಗಳನ್ನು ಕೊಡುವಂಥವನು ಥ್ರೂ ದ ಸೆಕೆಂಡ್ ಹೌಸ್। ದಾಂಪತ್ಯ ಸುಖ, ಕುಟುಂಬ ಸುಖ, ಯಾಕೆಂದರೆ ಶುಕ್ರ ಮತ್ತು ರಾಹು ಇಬ್ಬರು ಯುತಿಯಾದಾಗ ಕುಟುಂಬದಿಂದ ಸುಖ ಪ್ರಾಪ್ತಿ। ರತ್ನ ಮತ್ತು ಆಭರಣಗಳು ಜಾತಕರಿಗೆ ಆದಾಯ, ಯಾಕೆಂದರೆ ಧನ ಸ್ಥಾನದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದು, ಧನ ಅಭಿವೃದ್ಧಿಯಾಗುತ್ತೆ, ಕುಟುಂಬ ವೃದ್ಧಿಸುತ್ತೆ, ಧನ ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಬರುತ್ತೆ, ಹೊಸ ವಸ್ತ್ರಗಳನ್ನು ಹಾಕೋಬೇಕು ಅಂತ ಮನಸ್ಸು। ಶುಕ್ರ ಚೆನ್ನಾಗಿದ್ದಾಗಲೇ ನಮ್ಗೆ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು। ಕೆಲವರು ನೋಡಿ ದಿನಕ್ಕೆ 2-2 ಸಲ ಬಟ್ಟೆ ಚೇಂಜ್ ಮಾಡ್ತಾರೆ, ದಿನಕ್ಕೆ 2-3 ಸಲ ಸ್ನಾನ ಮಾಡ್ತಾರೆ, ಮಾತನಾಡುವ ಸಾಮರ್ಥ್ಯ ಉಂಟಾಗುತ್ತೆ, ಅಮೂಲ್ಯವಾದ ಉಡುಗೊರೆಗಳು ನಿಮಗೆ ಪ್ರಾಪ್ತಿಯಾಗುತ್ತೆ। ವೆನ್ ವೀನಸ್ ಪಾಸಸ್ ಥ್ರೂ ದ ಸೆಕೆಂಡ್ ಹೌಸ್ ಬೆಸ್ಟ್ ಹೌಸ್ ದ ಚಿಲ್ಡ್ರನ್, ಮಕ್ಕಳಾಗುವ ಯೋಗ ಉಂಟಾಗುತ್ತೆ। ಮಕ್ಕಳಾಗಬೇಕು ಇಲ್ಲ ಅನ್ನೋದಕ್ಕೆ ಕ್ಷೇತ್ರಸ್ಫುಟ ಬೀಜಸ್ಫುಟ ಇಬ್ಬರು ಜಾತಕವನ್ನು ನೋಡಬೇಕು। ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲೇ ಕೆಲವರು ಜಾತಕವನ್ನು ಇಬ್ಬರದು ತೋರಿಸಿ ವರ ಶ್ರೀಮಂತ ಕೋಟ್ಯಾಧೀಶ್ವರ ಅಂತ ನೋಡ್ತೀರಾ, ಅದ್ರ ಜೊತೆಗೆ ಅವರ ಆರೋಗ್ಯ ಚೆನ್ನಾಗಿದೆಯಾ, ಆಯುಷ್ ಚೆನ್ನಾಗಿದೆಯಾ, ಮತ್ತು ಮಕ್ಕಳಾಗ್ತಾರಾ ಇಲ್ವಾ, ಆಮೇಲೆ ಲಕ್ಷ ಖರ್ಚು ಮಾಡಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಇವೆಲ್ಲ ನೋಡಬೇಕು। ನಿಮಗೆ ಸಿಗುವಂತಹ ವಧು ನಿಮ್ಮ ಮನೆಗೆ ಹೊಂದ್ಕೊಂತಾರ, ನಿಮಗೆ ಹೊಂದ್ಕೊಂತಾರ, ನಿಮ್ಮ ಕುಟುಂಬಕ್ಕೆ ಹೊಂದ್ಕೊಂತಾರ, ಇವೆಲ್ಲ ನೋಡಬೇಕಾಗತ್ತೆ। ವೆನ್ ವೀನಸ್ ಪಾಸಸ್ ಥ್ರೂ ಸೆಕೆಂಡ್ ಹೌಸ್ ನಿಮಗೆ ವೆಲ್ತ್, ಕಾರ್, ರಾಯಲ್ ಫೇವರ್, ಫ್ಯಾಮಿಲಿ ಪ್ರಾಸ್ಪೆರಿಟಿ, ಯಾಕೆಂದರೆ ನಿಮ್ಮ ಚಂದ್ರನಿಂದ 2ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗಬೇಕಾದ್ರೆ ನಿಮ್ಮ ಕುಟುಂಬ ಸಂಪತ್ತು ಭರಿತವಾಗಿರುತ್ತೆ, ಯಾಕೆಂದರೆ ರಾಹು ಜೊತೆಗೆ ಶುಕ್ರ ಇರೋದ್ರಿಂದ ಧನ ಅದು ಹೆಚ್ಚಾಗುತ್ತೆ। ಶುಕ್ರ ಅಂದರೆ ಧನ ಮೂಲ, ಅದೇನಾಗುತ್ತೆ ಜಾಸ್ತಿ ಆಗುತ್ತೆ ಕುಟುಂಬದಲ್ಲಿ, ಹಣಕಾಸು ಅಭಿವೃದ್ಧಿ ಜಾಸ್ತಿ ಆಗಲೇಬೇಕು ಈ ತಿಂಗಳು ಮೀನರಾಶಿ ಜಾತಕರಿಗೆ। ಆರ್ನಮೆಂಟ್ಸ್, ಫ್ಲವರ್ಸ್, ಒಳ್ಳೊಳ್ಳೆ ಹೂಗಳು ತಗೊಳ್ಳೋದು, ಗಿಫ್ಟ್ಗಳು ಸಿಗೋದು, ಒಳ್ಳೊಳ್ಳೆ ಒಡವೆಗಳು ನೀವು ಕೊಂಡ್ಕೊಳ್ಳೋವಂಥದ್ದು, ಎಂಜಾಯ್ ಸೆಕ್ಷುಯಲ್ ಪ್ಲೆಸರ್ಸ್, ಎಲ್ಲ ನಿಮಗೆ ಕಾಮ ತ್ರಿಕೋ ಕಾಮ ಸುಖ ಎಲ್ಲ ಕೂಡ ಇದರಿಂದ ಸಿಗುತ್ತೆ, ಶುಕ್ರನೇ ಇವೆಲ್ಲದಕ್ಕೂ ಸೆಕ್ಷುಯಲ್ ಪ್ರೆಷರ್ಗೂ ಕೂಡ ಶುಕ್ರನೇ ಕಾರಕ। ಶುಕ್ರ 2ನೇ ಮನೆಯಲ್ಲಿದ್ದು ಅಷ್ಟಮ ಭಾವವನ್ನು ನೋಡೋದ್ರಿಂದ ಗುಪ್ತ ಸುಖ, ಸಂತೋಷ, ಆನಂದ, ವೆಲ್ತ್, ಕಾರ್ನ್, ಕಾಳುಗಳು, ರೈತರುಗಳಿಗೆ ಒಳ್ಳೆ ಲಾಭ ಉಂಟಾಗುತ್ತೆ, ಮಕ್ಕಳಾಗುವ ಯೋಗ ಕೂಡ ಇದೆ ಅನ್ನೋದನ್ನು ಶುಕ್ರ ತೋರಿಸ್ತಾರೆ। ನಿಮಗೆ ಶುಕ್ರ ದೆಸೆ, ಶುಕ್ರಭಕ್ತಿ, ಶುಕ್ರ ಅಂತರ್ಭಕ್ತಿ ನಡೀತಾ ಇದ್ದರೆ ನೀವು ಮೀನ ಲಗ್ನ ಅಥವಾ ಮೀನ ರಾಶಿ ಆಗಿರಬೇಕು, ಕೆಲವರದ್ದು ಲಗ್ನ ಮತ್ತು ರಾಶಿ ಒಂದೇ ಆಗಿರುತ್ತೆ। ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರ ನೀವೇನಾದರೂ ಆಗಿದ್ದರೆ ಪೂರ್ವ ಭಾದ್ರ 4ನೇ ಪಾದ, ಉತ್ತರ ಭಾದ್ರ 1, 2, 3, 4, ರೇವತಿ ನಕ್ಷತ್ರ 1, 2, 3, 4ನೇ ಪಾದ ಆಗಿದ್ದರೆ ನೀವೆಲ್ಲ ಮೀನರಾಶಿ ಜಾತಕರು। ಹಾಗಾದರೆ ಈಗ ಶುಕ್ರ ಎಷ್ಟೆಲ್ಲ ಶುಭ ಫಲ ಕೊಡ್ತಾನೆ, ಬುಧ ಏನು ಫಲ ಕೊಡ್ತಾನೆ, ಇನ್ನು ಬೇರೆ ಬೇರೆ ಗ್ರಹಗಳು ಏನು ಫಲ ಕೊಡ್ತಾರೆ, ಈ ಎಲ್ಲ ವಿಚಾರವನ್ನು ನಾನು ನಿಮಗೀಗ ತಿಳಿಸ್ತೀನಿ। ಇವಾಗ ಬುಧ ನಿಮ್ಮ ರಾಶಿಯಲ್ಲೇ ರಾಶಿ ಪರಿವರ್ತನೆ, 8ನೇ ತಾರೀಕು ಬುಧ ರಾಶಿ ಪರಿವರ್ತನೆ ಆಗ್ತಾನೆ 16ನೇ ತಾರೀಕು ಮಾರ್ಚ್ 2023। ಬುಧ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ, ರವಿ ಕೂಡ
14ನೇ ತಾರೀಕು ಮಾರ್ಚ್ 2023 ಕುಂಭರಾಶಿಯಿಂದ ಮೀನರಾಶಿಯ ಸಂಚಾರ ನೋಡಿ. ರವಿ, ಬುಧ, ಗುರು ಮೂರು ಗ್ರಹಗಳು ತ್ರಿಗ್ರಹಗಳು ನಿಮ್ಮ ರಾಶಿಯಲ್ಲಿ ಸಂಚಾರ ಆಗುತ್ತೆ. ಬುಧ ಜನ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಒಳ್ಳೆ ಫಲ ಕೊಡಲ್ಲ. ನಿಮಗೆ ಮೀನ ಲಗ್ನ ಅಥವಾ ಮೀನ ರಾಶಿಯಾಗಿದ್ದರೆ ನಿಮಗೆ ಸಪ್ತಮಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋ ಸಮಯದಲ್ಲಿ ಯಾರ್ಯಾರು ಅವಿವಾಹಿತರಿದ್ದೀರಿ, ವಿವಾಹ ಆಗಿಲ್ಲ, ನೀವು ನಿಮ್ಮ ಪಾರ್ಟ್ನರ್ನ ಅವರೇ ನಿಮ್ಮನ್ನು ಹುಡುಕೊಂಡು ನಿಮ್ಮ ಹತ್ರ ಬರ್ತಾರೆ. ಎಲ್ಲೋ ಒಂದು ಜಾಗದಲ್ಲಿ ನೀವು ಅವ್ರನ್ನ ಮೀಟ್ ಮಾಡಿ ಮದುವೆಯಾಗುವ ಯೋಗ ಉಂಟಾಗುತ್ತೆ. ಯಾವಾಗ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಸಂಚಾರ ಆಗ್ತಾನೆ, ಚತುರ್ಥಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಸಂಚಾರ ಆಗಬೇಕಾದ್ರೆ ನಿಮ್ಮ ತಾಯಿ, ನಿಮ್ಮ ವಾಹನ, ನಿಮ್ಮ ಕೃಷಿ ಭೂಮಿ ಇವೆಲ್ಲ ನಿಮ್ಮದೇ ಸ್ವಂತದ್ದು ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರ. ಆದರೆ ಗೋಚಾರದಲ್ಲಿ ಜನ್ಮ ರಾಶಿಯಲ್ಲಿ ಬುಧ ಸಂಚಾರ ಆಗಬೇಕಾದ್ರೆ ಚಿತ್ತ ಕ್ಲೇಶಂ, ವಾತರೋಗಂ, ಕಾಲತಿಕ್ರಮ ಭೋಜನಂ, ವಿವಾದಂ, ದುಷ್ಟ ಸಂಸರ್ಗಂ, ಜನ್ಮಸ್ಥಾನಗತೆ ಬುಧೇ ಅಂತ ಹೇಳಲಾಗತ್ತೆ. ಅಂದರೆ ವಿದ್ಯಾರ್ಥಿಗಳು ಸ್ವಲ್ಪ ಓದೋದು ಏನಪ್ಪ, ಬುಧ ಗುರು ಎಲ್ಲ ಜೊತೆಗಿದ್ದಾರೆ, ಓದೋ ಕಷ್ಟ ಆಗುತ್ತಾ, ಕಷ್ಟ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ. ವಿದ್ಯಾರ್ಥಿಗಳು ಜಾತಕವನ್ನು ತೋರಿಸಿ ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕು. ನಾನು ಹೇಳ್ತೀನಿ, ಯಾರು ಹೆದರ್ಕೋಬೇಡಿ. ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವಂಥ ಪರಿಸ್ಥಿತಿ, ವಾಯು ಸಂಬಂಧಿತ ಕಾಯಿಲೆಗಳು, ನಿಶಕ್ತಿ, ಸ್ಥಿರವಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ಆಗಲ್ಲ. ಇಂಥ ಟೈಮಲ್ಲಿ ಯಾವುದಾದ್ರೂ ಮೇಯ್ನ್ ನಿರ್ಣಯ ಮಾಡುವಂಥದ್ದು ಮಾಡಬೇಡಿ, ವಿವಾದಗಳು ಉಂಟಾಗುತ್ತದೆ. ಅದಕ್ಕೆ ಯಾರು ವಿದ್ಯಾರ್ಥಿಗಳಿದ್ದೀರಿ, ಬೇರೆ ಎಲ್ಲರೂ ಕೂಡ ಬುಧ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗೋಕ್ಕೆ ಮಹಾವಿಷ್ಣು, ಲಕ್ಷ್ಮೀನಾರಾಯಣ, ತಿರುಪತಿ ಬಾಲಾಜಿ ದರ್ಶನವನ್ನು ಮಾಡಿ ಓಂ ಐಂ ಶ್ರೀಂ ಭೀಂ ಬುಧಾಯ ನಮಃ. ಇನ್ನೊಂದ್ಸಲ ಹೇಳ ಈ ಮಂತ್ರ ಜಪ ಮಾಡಿ. ಯಾರ್ಯಾರು ಮಂತ್ರ ಶ್ಲೋಕ ಹೇಳಕ್ಕೆ ಬರುತ್ತೆ ಅವರು ಓಂ ಐಂ ಶ್ರೀಂ ಭ್ರೀಂ ಬುಧಾಯ ನಮಃ. ಈ ಮಂತ್ರವನ್ನು ಬೆಳಿಗ್ಗೆ 108 ಸಲ, ಸಾಯಂಕಾಲ 108 ಸಲ ಜಪ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಯಾಕಂದರೆ ಇವಾಗ ನೋಡಿ, ರವಿ ಕೂಡ ನಿಮ್ಮ ಜನ್ಮ ರಾಶಿಗೆ ಸಂಚಾರ. ರವಿ ಎಷ್ಟನೇ ತಾರೀಕು? 14ನೇ ತಾರೀಕು. ರವಿ ಕೂಡ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ. ದೇಹಾರ್ತಿಂ, ಸತ್ವ ಸಂತಾಪಂ, ಕಾಲತಿಕ್ರಮ ಭೋಜನಂ, ಬಂಧು ಮಿತ್ರ ಸುಹೃದ ವೈರಂ ಜನ್ಮ ರಾಶಿ ಗತೋ ರವಿಹಿ ಅಂತ ಹೇಳಲಾಗುತ್ತೆ. ಸೂರ್ಯನು ಜನ್ಮ ರಾಶಿಗೆ ಸಂಚಾರ ಮಾಡಬೇಕಾದ್ರೆ ಕಾಲಕ್ಕೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ನಾನಾ ಕಾರಣಗಳಿಂದ ಸುತ್ತಾಟಗಳು ಹೆಚ್ಚಾಗುತ್ತೆ, ಅಲೆದಾಟ, ಟೈಮ್ ಟೈಮಿಗೆ ಊಟ ಮಾಡೋಕ್ಕಾಗಲ್ಲ, ಏನೋ ಕೆಲಸಗಳು, ಕಣ್ಣಿನ ತೊಂದರೆ ಆಗ್ಬೋದು, ಮುಖ ಏನಾದರೂ ಪಿಂಪಲ್ಸು, ಸ್ವಲ್ಪ ವಿರೂಪ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರುವಂಥದ್ದು, ಈ ಥರ ಎಲ್ಲ ನೆಗೆಟಿವ್ ಎಫೆಕ್ಟ್ ಇರೋದ್ರಿಂದ ಸೂರ್ಯ ನಮಸ್ಕಾರಗಳನ್ನ ಮಾಡಿ ಓಂ ಭಾಸ್ಕರಾಯ ವಿದ್ಮಹೆ ಮಹಾತೇಜಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರವನ್ನು ಜಪ ಮಾಡಿ. ಯಾಕಂದರೆ ಮೀನ ರಾಶಿಗೆ ರವಿ ಎಷ್ಟನೇ ಮನೆ ಅಧಿಪತಿ? 6ನೇ ಮನೆ ಅಧಿಪತಿ. ಮತ್ತೆ 6ನೇ ಅಧಿಪತಿಯಾಗಿ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗಬೇಕಾದ್ರೆ ಮುಖಕ್ಕೇನಾದರೂ ಸ್ವಲ್ಪ ತೊಂದರೆಗಳಾಗ್ಬೋದು, ಏನಾದರೂ ಗುಳ್ಳೆಗಳು, ಪಿಂಪಲ್ಸು ಹೆಂಗಾಗಿರೋರಿಗೆ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕು? ಸೂರ್ಯ ಜಪವನ್ನು ಮಾಡಬೇಕು. ಹೀಗೆ ನಿಮಗೆ ಶುಕ್ರ, ರವಿ ಮತ್ತು ಕುಜ ಏನು ಫಲ ಕೊಡ್ತಾರೆ? 4ನೇ ಮನೆ. ನಿಮ್ಮ ಕುಜ 2ನೇ ಮನೆ ಅಧಿಪತಿ, 4ನೇ ಮನೆ ಸಂಚಾರ. ಮತ್ತು ನಿಮ್ಮ ಭಾಗ್ಯಾಧಿಪತಿ, ನಿಮಗೆ ಭಾಗ್ಯಾಧಿಪತಿ ಯಾರು? ಮಂಗಳ ಗ್ರಹ ಕೂಡ ಶುಭ ಫಲ ಕೊಡ್ತಾನ ಇಲ್ವಾ ಅಂತ ನಿಮಗೆ ಯೋಚನೆ ಇರುತ್ತೆ. ಅಂದರೆ ನಿಮ್ಮ ತಂದೆಯಿಂದ ನಿಮಗೆ ಸುಖ, ಯಾಕೆಂದರೆ ಸುಖ ಸ್ಥಾನದಲ್ಲಿ ಮಂಗಳ ಸಂಚಾರ 12ನೇ ತಾರೀಕು ಮಾರ್ಚ್ 2023. ಯಾಕಂದರೆ ನಿಮಗೆ ಭಾಗ್ಯಾಧಿಪತಿ, ದ್ವಿತೀಯಾಧಿಪತಿ. ನೀವು ಧನವನ್ನು ಯಾವುದಕ್ಕೆ ಕೂಡಿಸ್ತೀವಿ, ಖರ್ಚು ಮಾಡ್ತೀರಾ? ಭೂಮಿ ಖರೀದಿ ಮಾಡ್ತೀರಾ ಅಥವಾ ಸೈಟ್ ಖರೀದಿ ಮಾಡ್ತೀರಾ ಅಥವಾ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತೀರಾ? ಅದರಿಂದ ನಿಮಗೆ ಲಕ್ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಮ ಮಂಗಳ ಗ್ರಹ ನೋಡುವಂಥ ಮನೆ 10ನೇ ಮನೆ, ಅಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಆಮೇಲೆ ಮಂಗಳಿಗೆ ವಿಶೇಷವಾದಂಥ ದೃಷ್ಟಿ ಇರೋದರಿಂದ 11ನೇ ಮನೆ ನೋಡ್ತಾನೆ, ಅದರಿಂದ ಲಾಭ, ರಿಯಲ್ ಎಸ್ಟೇಟಲ್ಲಿ ಲಾಭ ಮಾಡೋಣ ಅಂತ ನೋಡ್ತೀರಾ.
ರಿಯಲ್ ಎಸ್ಟೇಟಲ್ಲಿ ತುಂಬ ದುಡ್ಡು ಮಾಡ್ಬೋದು ಅಂತ ಯೋಚನೆ ಮಾಡ್ತೀರಾ, ಅದೆಲ್ಲ ಸಿದ್ಧಿಸುತ್ತೆ. ಲಕ್ಕು ಯಾವುದನ್ನು ಕೊಡುತ್ತೆ? ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಲಕ್ಕು ಕೊಡುತ್ತೆ. ಅದೇ ನಮ್ಮ ಜಾತಕ ನೋಡ್ಕೋಬೇಕು ಅಲ್ವಾ? ಇಲ್ಲ ಅಂದರೆ ಐ ಎ ಎಸ್ ಆಫೀಸರ್ ರವಿ ಥರ ಆಗೋಗ್ಬಿಡುತ್ತೆ. ಅವ್ರಿಗೆ ಜಾತಕದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಚೆನ್ನಾಗಿರಲ್ಲ, ಆದರೂ ಕೂಡ ರಿಯಲ್ ಎಸ್ಟೇಟ್ ವ್ಯವಹಾರ ನ್ಯಾಯವಾಗೇ ಮಾಡಬೇಕು ಅನ್ಕೊತಾರೆ, ಆದರೆ ಆಗಲ್ಲ ಅಲ್ವಾ? ಅದಕ್ಕೆ ನೀವು ನಿಮ್ಮ ಜಾತಕವನ್ನು ತೋರಿಸಿದ್ರೆ ಅವಾಗ ನಾನು ಪರಿಹಾರಗಳನ್ನು ಹೇಳ್ಬೋದು. ಮಂಗಳ ಗ್ರಹದಿಂದ ಈ ಥರ ಎಲ್ಲ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ನಾಲ್ಕನೇ ಮನೆಯಲ್ಲಿ ಗೋಚಾರದಲ್ಲಿ ಮಂಗಳ ಗ್ರಹ ಸಂಚಾರ ಆಗಬೇಕಾದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟು ಏನಂದರೆ ಭಾಗ್ಯ ಹಾನಿ, ಭಯಂ ಪೀಡ, ಬಂಧು ವೈರಂ, ಧನವ್ಯಯಂ, ರೋಗ ಪೀಡ, ಕರಂಚೈವ, ಚತುರ್ಥೆ, ಭೂಮಿನಂದನೆ. ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಮಾಡ್ಕೋಬೇಡಿ. ಹಣಕಾಸಿನ ಸ್ವಲ್ಪ ತೊಂದರೆಗಳು ಉಂಟಾಗ್ಬೋದು. ಉದರ ವ್ಯಾಧಿ, ಅಜೀರ್ಣ, ವಾಹನಗಳು ಯಾರ್ಯಾರು ಡ್ರೈವ್ ಮಾಡ್ತೀರಾ ಅವರು ಸ್ವಲ್ಪ ಎಚ್ಚರ. ಓಂ ಮಹಾವೀರಾಯ ನಮಃ, ಓಂ ಮಹಾವೀರಾಯ ನಮಃ, ಓಂ ಮಹಾವೀರಾಯ ನಮಃ ಅಂತೇಳಿ ನೀವು ಮಂಗಳ ಗ್ರಹನನ್ನು ಪ್ರಾರ್ಥನೆ ಮಾಡಿ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ, ಅಥವಾ ಆಂಜನೇಯನನ್ನು ನೀವು ದರ್ಶನ ಮಾಡಿ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ನಾನು ಮೀನರಾಶಿಯ ಸಂಪೂರ್ಣ ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸ್ವಲ್ಪ ಕಷ್ಟಪಡ್ತೀರಾ ಆದರೆ ಎಚ್ಚರಿಕೆಯಿಂದ ಇದ್ದರೆ ಆಯಿತು. ನಾನು ಮೀನರಾಶಿ ತಿಂಗಳ ಭವಿಷ್ಯ ತಿಳಿಸಿದ್ದೀನಿ. ನಮಗೆಲ್ಲ ಕಾಪಾಡುವಂತಹ ಸೃಷ್ಟಿಕರ್ತ, ಲೋಕಕರ್ತ, ಜಾದೂಗಾರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೆಲ್ಲ ಅಷ್ಟೈಶ್ವರ್ಯಗಳು, ಸುಖ, ಶಾಂತಿ, ಆನಂದ ಪ್ರಾಪ್ತಿಯಾಗಲಿ ಅಂತೇಳಿ ಆಶೀರ್ವಾದಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಸಲ ನಿಮ್ಮನ್ನು ಭೇಟಿ ಮಾಡ್ತೀನಿ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮುಂದೆ ಹಾಕುವ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ಗಳಲ್ಲಿದ್ದರೆ ಅಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ.